ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ಹೊಸ ತಿಂಗಳು ಮಾರ್ಚ್ ತಿಂಗಳಿನ ಮೊದಲನೆಯ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ ಪ್ರಿಯ ದೇವಜಿನರೇ ಯೇಸು ಸ್ವಾಮಿ ನಮ್ಮನ್ನ ಈ ವರ್ಷದ ಜನವರಿ ಮತ್ತು ಫೆಬ್ರವರಿ ಕಳೆದ ಎರಡೂ ತಿಂಗಳುಗಳ ಕಾಲ ದೇವರು ನಮ್ಮನ್ನ ಅದ್ಭುತವಾಗಿ ಆಶೀರ್ವದಿಸಿ ತನ್ನ ಕೃಪೆಯಿಂದ ನಡೆಸಿಕೊಂಡು ಈ ಮಾರ್ಚ್ ತಿಂಗಳನ್ನ ನಾವು ಕಾಣುವಂತೆ ದೇವರು ಮಾಡಿಕೊಟ್ಟಂತ ಕೃಪೆಗಾಗಿ ನಾವು ಈ ಮುಂಜಾನೆ ವೇಳೆಯಲ್ಲಿ ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಗೆ ಹಿಗಳನ್ನ ದೇವರೇ ನಿಮಗೆ ಸ್ತೋತ್ರ ಈ ಮಾರ್ಚ್ ತಿಂಗಳಿಗಾಗಿಯೂ ಕೂಡ ನಿಮಗೆ ಸ್ತೋತ್ರ ಅಂತ ಪ್ರಿಯ ಜನರೇ ಕಳೆದ ಎರಡು ತಿಂಗಳು ನಮ್ಮನ್ನು ಅದ್ಭುತವಾಗಿ ನಡೆಸಿದ ದೇವರ ಮೇಲೆ ಮತ್ತೊಂದು ಬಾರಿ ನಾವು ಪೂರ್ಣ ವಿಶ್ವಾಸವಿಟ್ಟು ಪೂರ್ಣ ಭರವಸೆ ಇಟ್ಟು ಯೇಸು ಸ್ವಾಮಿಯನ್ನು ನಾವು ನೋಡಿ ಹೀಗೇಳನ ದೇವರೇ ನೀನು ನಡೆಸುವವನು ಆಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳ್ರಿ ಆತನು ಯಾವಾಗಲೂ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯ ದೇವಿ ಜನರೇ ಅದೇ ಪ್ರಕಾರ ಈ ಮಾರ್ಚ್ ತಿಂಗಳಲ್ಲಿ ಕೂಡ ದೇವರು ನಮ್ಮೊಟ್ಟಿಗೆ ವಾಗ್ದಾನವಾಗಿ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ ನೂರ ಮೂವತ್ತ ಆರನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು ಆತನ ಕೃಪೆಯು ಶಾಶ್ವತವಾದದ್ದು ಪ್ರಿಯ ದೈವ ಜನರೇ ಯೇಸು ಸ್ವಾಮಿ ಈ ತಿಂಗಳಿನಲ್ಲಿ ನಮ್ಮೊಟ್ಟಿಗೆ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಕರ್ತನಾದ ದೈವರು ತನ್ನ ವಾಕ್ಯದಿಂದ ಮತ್ತೊಂದು ಬಾರಿ ಒಂದು ವಾಗ್ದಾನದಿಂದ ನಮ್ಮನ್ನು ಸ್ಪಷ್ಟಪಡಿಸಿ ಆಶೀರ್ವದಿಸ್ತಾ ಇದ್ದಾರೆ ಏನಂದರೆ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು ಎಷ್ಟು ಜನರಿಗೆ ಈ ಒಂದು ಅನುಭವವಿದೆ ನನ್ನ ಜೀವಿತದಲ್ಲಿ ಪ್ರತಿ ಕಾರ್ಯಗಳಿಗೂ ಕೂಡ ಕಾರಣನು ಆತನು ಒಬ್ಬನೇ ಅಂತ ಪ್ರಿಯ ದೇವಜನರೇ ಈ ವಾಕ್ಯವನ್ನು ನಾನು ಗಮನಿಸುವಾಗ ನನ್ನ ಹೃದಯದಲ್ಲಿ ಈ ವಿಧವಾದ ಒಂದು ಯೋಚನೆ ಬಂತು ಏನೆಂದರೆ ನನ್ನ ದೇವರಾದ ಯೇಸು ಸ್ವಾಮಿಯ ರೀತಿಯಲ್ಲಿ ಬೇರೆ ಯಾರೂ ಇಲ್ಲ ಆತನ ಒಬ್ಬನೇ ಶಕ್ತನಾದ ಕರ್ತನು ಯಾಕೆ ಗೊತ್ತಾ ಆತನೊಬ್ಬನೇ ಮರಣವನ್ನು ಗೆದ್ದವನು ಆತನೊಬ್ಬನೇ ಪಾಪಗಳನ್ನು ಕ್ಷಮಿಸಿದಂಥ ದೇವರು ಆತನೊಬ್ಬನೇ ಪರಿಶುದ್ಧನಾದ ದೇವರು ಆತನೊಬ್ಬನೇ ಮಹತ್ ಕಾರ್ಯಗಳನ್ನು ಮಾಡಿರುವ ದೇವರು ಆತನೊಬ್ಬನೇ ತತ್ತವರನ್ನು ಸಾವಿಂದ ಎಬ್ಬಿಸಿದಂಥ ದೇವರು ಎಲ್ಲೇ ನೋಡಿದರೂ ಕೂಡ ನಮಗೆ ಒಂದು ಅರ್ಥವಾಗುವ ವಿಚಾರ ಏನೆಂದರೆ ಆತನು ಒಬ್ಬನೇ ಶಕ್ತನಾದ ದೇವರು ಆ ಆತನು ಒಬ್ಬನೇ ಅನ್ನುವ ಪ್ರಕಾರ ಈ ಮಾರ್ಚ್ ತಿಂಗಳಿನಲ್ಲಿ ಕರ್ತನು ನಮಗೆ ವಾಗ್ದಾನವಾಗಿ ಹೀಗೆ ಹೇಳ್ತಾ ಇದ್ರೆ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾರೆ ಪ್ರಿಯ ಜನರೇ ಈ ಆತನು ಒಬ್ಬನೇ ಅಂತ ಬರುವಾಗ ನಮ್ಮ ಜೀವಿತದಲ್ಲಿ ಪ್ರತಿ ಕಾರ್ಯಗಳಲ್ಲಿ ಇವತ್ತು ಆತನೊಬ್ಬನೇ ಕಾರಣನು ನಮ್ಮ ಆಶೀರ್ವಾದಕ್ಕೆ ನಮ್ಮ ಅಭಿವೃದ್ಧಿಗೆ ನಮ್ಮನ್ನ ದಿನನಿತ್ಯವು ವಾಕ್ಯದಿಂದ ಬಲಪಡಿಸಿ ಆಶೀರ್ವಸಿ ನಡೆಸ್ತಾ ಇರುವುದಕ್ಕೆ ಪ್ರತಿಯೊಂದು ವಿಷಯಗಳಿಗೂ ಕೂಡ ಆತನ ಒಬ್ಬನೇ ಶಕ್ತನಾಗಿದ್ದಾರೆ ನಮ್ಮ ಜೀವಿತ ಒಂದು ಒಡೆದ ಮಡಕೆಯ ರೀತಿಯಲ್ಲಿ ಅನೇಕ ಚೂರು ಚೂರುಗಳಾಗಿತ್ತು ಆದರೆ ಇವತ್ತು ನಮ್ಮನ್ನ ಇಷ್ಟು ಸುಂದರವಾಗಿ ರೂಪಿಸುವುದಕ್ಕೆ ಶಕ್ತನಾದದ್ದು ಆತನ ಒಬ್ಬನೇ ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಮಾರ್ಚ್ ತಿಂಗಳಿನಲ್ಲಿ ಕರ್ತನು ನಮಗೆ ವಾಗ್ದಾನ ಮಾಡಿ ಹೇಗೆ ಹೇಳ್ತಾ ಇದ್ರೆ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಒಬ್ಬನೇ ಶಕ್ತನಾಗಿದ್ದಾರೆ ಈ ತಿಂಗಳನಲ್ಲಿ ಕರ್ತನು ನಿಶ್ಚಯವಾಗಿ ನಿಮ್ಮ ಜೀವಿತಗಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಆತನ ಶಕ್ತರಾಗಿದ್ದಾರೆ ಯಾರ ಬಳಿ ಹುಡುಕಿಕೊಂಡು ಹೋಗಬೇಡ್ರಿ ಯಾರ ಕೈಯಿಂದ ಯಾವ ವಿಚಾರಗಳು ಕೂಡ ಸಾಧ್ಯವಿಲ್ಲ ಪ್ರಿಯ ದೇವಿ ಜನರೇ ಏನಾದರೂ ಒಂದು ಮಹತ್ ಕಾರ್ಯ ಏನಾದರೂ ಒಂದು ಅದ್ಭುತ ಆಗಬೇಕು ಅಂದರೆ ಅದು ಆತನೊಬ್ಬನಿಂದಲೇ ಸಾಧ್ಯ ಏಸುವನ್ನು ನಾವು ಹಿಡಿದುಕೊಳ್ಳೋಣ ಯೇಸುವನ್ನು ನಾವು ಆತುಕೊಳ್ಳೋಣ ಆತನು ಒಬ್ಬನೇ ಶಕ್ತನಾದ ದೇವರಾಗಿದ್ದಾರೆ ಈ ತಿಂಗಳಿನಲ್ಲಿ ನಾವು ವಿಶೇಷವಾಗಿ ಗಮನಿಸುವಂಥ ವಿಚಾರ ಏನೆಂದರೆ ನಾವು ಈ ತಿಂಗಳಿನಲ್ಲಿ ಶುಭ ಶುಕ್ರವಾರ ಹಾಗೂ ಪುನರುತ್ಥಾನದ ಭಾನುವಾರವನ್ನು ನಾವು ಎದುರು ನೋಡುವವರಾಗ್ತೀವಿ ಹಾಗಾಗಿ ಆತನು ಒಬ್ಬನೇ ಪಾಪಗಳನ್ನು ಕ್ಷಮಿಸಿ ಶಿಲುಬೆಯನ್ನು ಹೊತ್ತು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಮತ್ತೆ ನನಗಾಗಿ ನಿಮಗಾಗಿ ಆತನೊಬ್ಬನೇ ಮತ್ತೆ ಮರಣವನ್ನು ಗೆದ್ದಿ ಜೀವಂತವಾಗಿ ಎದ್ದು ಬಂದಂಥ ದೇವರು ಎಲ್ಲೇ ನೋಡಿದ್ರೂ ಕೂಡ ನಮಗೆ ಅರ್ಥವಾಗುವ ವಿಚಾರ ಏನಂದರೆ ಆತನ ಒಬ್ಬನೇ ಶಕ್ತನಾದ ದೇವರಾಗಿದ್ದಾರೆ ನಂಬಿಕೆ ಇದೆಯಾ ಇವತ್ತು ಕೂಡ ದೇವರು ಈ ಮಾರ್ಚ್ ತಿಂಗಳಿನಲ್ಲಿ ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಕೆಲಸದಲ್ಲಿ ನನ್ನ ಓದುವ ವಿಚಾರದಲ್ಲಿ ಮಹತ್ ಕಾರ್ಯಗಳನ್ನು ಆತನು ಮಾಡುತ್ತಾರೆ ಅನ್ನುವ ನಂಬಿಕೆ ಎಷ್ಟು ಜನರಿಗೆ ಇದೆ ನಾವೆಲ್ಲರೂ ಒಟ್ಟಾಗಿ ಸರಿ ಪ್ರಾರ್ಥಿಸೋಣವೇ ಪರಿಶುದಾತ್ಮನಾದ ಕರ್ತನೆ ನಿಮಗೆ ಸ್ತೋತ್ರ ಪೈ ಮಾರ್ಚ್ ತಿಂಗಳಿಗಾಗಿ ಒಂದನ್ನು ಸಲ್ಲಿಸ್ತೀವಿ ಕಳೆದ ತಿಂಗಳೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿ ಈ ಮೂರನೇ ತಿಂಗಳಲ್ಲೂ ಕೂಡ ಆಶೀರ್ವಾದದ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ನೀನು ನಡೆಸು ಕರ್ತನೆ ವಿಶೇಷವಾಗಿ ಅಪ್ಪ ಈ ಮೂರನೇ ತಿಂಗಳಲ್ಲಿ ನಮಗೆ ಹೀಗೆ ವಾಗ್ದಾನ ಮಾಡಿದ್ದೀರಾ ಮಹತ್ಕಾರಗಳನ್ನು ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನು ಅನ್ನುವ ಪ್ರಕಾರ ಹೌದು ಕರ್ತನೇಪ್ಪ ನೀನೊಬ್ಬನೇ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನೋ ಮಹತ್ಕಾರಗಳನ್ನು ಮಾಡುವುದಕ್ಕೆ ಶಕ್ತನೋ ಆಶೀರ್ವದಿಸೋದಕ್ಕೆ ನೀನು ಒಬ್ಬನೇ ಶಕ್ತನ ಕರ್ತನೆ ಅಪ್ಪ ಈ ತಿಂಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಅಪ್ಪ ಓದುವವರ ವಿಚಾರಕ್ಕಾಗಿ ಸ್ತೋತ್ರ ಮಾಡ್ತೀನಿ ಎಕ್ಸಾಮ್ ಗಳನ್ನು ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೀನಿ ಅಪ್ಪ ಕುಟುಂಬಗಳಿಗಾಗಿ ಸ್ತೋತ್ರ ಕೆಲಸ ಕಾರ್ಯಗಳು ಮಾಡುವವರು ಬಿಸ್ನೆಸ್ ಮಾಡುವವರು ಪ್ರತಿಯೊಂದೊಂದು ಕುಟುಂಬಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ ಜೀವಿತಗಳಲ್ಲಿ ಕರ್ತನೆ ಮಹತ್ ಕಾರ್ಯಗಳನ್ನು ನೀನು ಈ ತಿಂಗಳಲ್ಲಿ ಮಾಡಿ ತೋರಿಸುವಂತವರಾಗಿ ಕರ್ತಾನೆ ಮಿರಾಕಲ್ಸ್ ಇನ್ ದರ್ ಲೈಫ್ ಗಾಡ್ ಅಪ್ಪ ಅವರ ಜೀವಿತಗಳಲ್ಲಿ ಅದ್ಭುತವಾದ ಆಶ್ಚರ್ಯಕರವಾದ ವಿಷಯಗಳು ಅವರು ಕಾಣುವ ಹಾಗೆ ಸಹಾಯ ಮಾಡೋ ಎಲ್ಲ ಆಶೀರ್ವಾದಗಳಿಗೋ ಎಲ್ಲ ಬಿಡುಗಡೆಗಳಿಗೋ ಒಬ್ಬನೇ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಈ ಮಾರ್ಚ್ ತಿಂಗಳನ್ನು ತಂದೆ ಮಗ ಪರಶುದಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವದಿಸಿ ಬೇಡಿ ಹೊಂದಿದ್ದೇವೆ ಕರ್ತನೇ ಆಮೇನ್ ಆಮೇನ್ ತಾ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಬಯಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಸುಂಕಪ್ಕಟ್ಟೆ ಮಾಂಗಡಿ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೋರ್ ಫೋನ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಟು ಫೈವ್ ಏಟ್ ಒನ್ ಫೋರ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಟು ಫೈವ್ ಏಟ್ ಒನ್ ಫೈವ್